ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ಮುರುಗನ್ ಸ್ಕಂದ ಕುಮಾರಸ್ವಾಮಿ ಎಂದು ಕರೆಯಲ್ಪಡುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಮುಡಿಪಾಗಿರುವಂತಹ ಪ್ರಭಾವಿ ಪುಣ್ಯಕ್ಷೇತ್ರಗಳು ಎಂದಾಕ್ಷಣ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಪಳನಿ ಕಾಳಹಸ್ತಿ ಸೇರಿದಂತೆ ಇತರೆ ನಾಗಕ್ಷೇತ್ರಗಳು ತಟ್ಟನೆ ನೆನಪಾಗಿ ಬಿಡುತ್ತವೆ ಈ ಕ್ಷೇತ್ರಗಳಷ್ಟೇ ಪುರಾತನವೂ ಫಲಪ್ರದವೂ ಹಾಗೂ ಮಹಿಮಾನ್ವಿತವೂ ಆಗಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವೊಂದು ನಮ್ಮ ಬೆಂಗಳೂರು ನಗರದಲ್ಲಿದೆ ಅದುವೇ ನಮ್ಮ ಬೆಂಗಳೂರಿನ ಪ್ರಾಚೀನ ಬಡಾವಣೆಗಳಲ್ಲಿ ಪ್ರಮುಖದ್ದಾಗಿರುವ ಹಲಸೂರಿನಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ ಹಲಸೂರು ನಮ್ಮ ನಾಡಪ್ರಭುಗಳಾದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟುವುದಕ್ಕೂ ಮೊದಲೇ ಅಸ್ತಿತ್ವದಲ್ಲಿದ್ದಂತಹ ಒಂದು ಪುಟ್ಟ ಗ್ರಾಮ ಈ ಹಳ್ಳಿಯು ಸುಮಾರು 10ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿದ್ದು ಕನ್ನಡ ಮತ್ತು ತಮಿಳನ್ನು ಮಾತನಾಡುವ ಹಲವು ಮಂದಿ ಜನರು ಇಲ್ಲಿ ವಾಸವಿದ್ದರು ಈ ಹಲಸೂರು ಇಂದು ಎರಡು ಪುರಾತನ ದೇವಸ್ಥಾನಗಳ ಉಪಸ್ಥಿತಿಯಿಂದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿದೆ ಆ ಎರಡು ಪುರಾತನ ದೇವಾಲಯಗಳೇ ಹಲಸೂರು ಸೋಮೇಶ್ವರ ದೇವಾಲಯ ಮತ್ತು ಹಲಸೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಹಲಸೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವು ಹಲಸೂರು ಸೋಮೇಶ್ವರ ದೇವಾಲಯಕ್ಕಿಂತಲೂ ಪುರಾತನವಾದುದು ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ದೇವಾಲಯವನ್ನು ಮೈಸೂರಿನ ಮಹಾರಾಜರೊಬ್ಬರು ತಮ್ಮ ಹರಕೆಯ ಭಾಗವಾಗಿ ಕಟ್ಟಿಸಿದ್ದಾರೆ ಎಂದು ಉಲ್ಲೇಖಿಸಲಾಗುತ್ತದೆ ಮೈಸೂರಿನ ಮಹಾರಾಜರೊಬ್ಬರು ಪ್ರಸ್ತುತ ದೇವಸ್ಥಾನವಿರುವ ಸ್ಥಳದ ಮೂಲಕ ತಮ್ಮ ತಾಯಿಯವರೊಂದಿಗೆ ಪ್ರಯಾಣವನ್ನು ಬೆಳೆಸಿದ್ದರು ಆ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ಒಂದು ಹುತ್ತದ ಬಳಿ ಪೂಜೆಯನ್ನು ಸಲ್ಲಿಸುತ್ತಿರುವುದನ್ನು ಅವರು ನೋಡುತ್ತಾರೆ ಕುತೂಹಲದಿಂದಲೇ ಮಹಾರಾಜರು ಸ್ಥಳೀಕರಲ್ಲಿ ತಾವೇನು ಮಾಡುತ್ತಿರುವಿರಿ ಎಂದು ಕೇಳುತ್ತಾರೆ ಆಗ ಸ್ಥಳೀಕರು ತಾವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುತ್ತಿರುವುದಾಗಿಯೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಭಕ್ತಾದಿಗಳ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆಂದು ತಿಳಿಸುತ್ತಾರೆ ಆ ಮಾತನ್ನು ಕೇಳಿದ ಮೈಸೂರು ಮಹಾರಾಜರು ಅಲ್ಲೇ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತಾರೆ ತಮ್ಮ ತಾಯಿಗೇನಾದರೂ ದೃಷ್ಟಿದೋಷವು ನಿವಾರಣೆಯಾದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ದೇವಾಲಯವನ್ನು ನಿರ್ಮಿಸುತ್ತೇವೆ ಎಂಬುದೇ ಆ ಪ್ರತಿಜ್ಞೆಯಾಗಿರುತ್ತದೆ ಸ್ವಲ್ಪ ಸಮಯದಲ್ಲಿಯೇ ಅವರ ತಾಯಿಯ ದೃಷ್ಟಿದೋಷ ಪರಿಹಾರವಾದ್ದರಿಂದ ಮಹಾರಾಜರಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಅಪಾರ ನಂಬಿಕೆ ಹಾಗೂ ಭಕ್ತಿಭಾವಗಳು ಉಂಟಾಗಿ ಹಲಸೂರಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ಅನಂತರ ಕೂಡ ಹಲವು ಬಾರಿ ಈ ದೇವಸ್ಥಾನ ಪುನರ್ಜೀವನಗೊಂಡಿದೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದ್ವಿಭುಜವುಳ್ಳ ವಜ್ರಾಯುಧ ಕಟಿಹಸ್ತದ ಸುಂದರ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ವಲ್ಲಿ ಮತ್ತು ದೇವಸೇನರ ಸಹಿತ ಪ್ರತಿಷ್ಠಾಪಿತಗೊಂಡಿದೆ ಈ ಮೂರ್ತಿಯ ವಿಶೇಷತೆ ಎಂದರೆ ಈ ಮೂರ್ತಿಯು ತಮಿಳುನಾಡಿನ ತಿರುತ್ತಣಿ ಕ್ಷೇತ್ರದಲ್ಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯನ್ನೇ ಹೋಲುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಸಾಮಾನ್ಯವಾಗಿ ಮಯೂರ ವಾಹನ ಇರುತ್ತದೆ ಆದರೆ ಹಲಸೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ದೇವರು ಮಯೂರ ವಾಹನದ ಬದಲು ಗಜವಾಹನವನ್ನು ಹೊಂದಿದ್ದಾರೆ ತಿರುತ್ತಣಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲೂ ದೇವರು ಗಜವಾಹನರೂಢರಾಗಿರುವುದು ಮತ್ತೊಂದು ವಿಶೇಷತೆ ನಾಗದೋಷವಿರುವವರಿಗೆ ಈ ದೇವಸ್ಥಾನ ವರದಾನವೆಂದೇ ಹೇಳಬಹುದು ದೇವಸ್ಥಾನದ ಹೊರ ಆವರಣದಲ್ಲಿ ನಾಗದೇವತೆಗಳ ಸಾನ್ನಿಧ್ಯವೂ ಸಹ ಇದೆ ಇಲ್ಲಿನ ನಾಗದೇವತೆಗಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಸಕಲ ಸರ್ಪದೋಷಗಳು ಸಹ ನಿವಾರಣೆಯಾಗುತ್ತದೆಂಬ ನಂಬಿಕೆ ಇದೆ ಆದ್ದರಿಂದ ಪ್ರತಿನಿತ್ಯ ದೇವಾಲಯಕ್ಕೆ ಕನಿಷ್ಠವೆಂದರೂ ಸುಮಾರು 500 ಜನ ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ ದೇವಾಲಯದ ಆವರಣದಲ್ಲಿ ದೊಡ್ಡದಾದ ಅತ್ತಿ ಮರ ಹಾಗೂ ನಾಗಲಿಂಗ ಮರಗಳಿವೆ ಈ ಎರಡೂ ಮರಗಳು ಅತ್ಯಂತ ಶುಭಪ್ರದವಾಗಿದ್ದು ದೇವಾಲಯದ ಪವಿತ್ರತೆಯನ್ನು ಹೆಚ್ಚಿಸಿವೆ ದೇವಸ್ಥಾನದ ಆವರಣದಲ್ಲಿ ಪುರಾತನ ಪುಷ್ಕರಣಿಯೂ ಸಹ ಇದೆ ಸುಬ್ರಹ್ಮಣ್ಯ ಸ್ವಾಮಿಗೆ ವರ್ಷಕ್ಕೊಮ್ಮೆ ಈ ಕೊಳದಲ್ಲಿ ತೆಪ್ಪೋತ್ಸವ ನಡೆಸಲಾಗುತ್ತದೆ
ದೇವಸ್ಥಾನದ ಬಳಿ 2018ರಲ್ಲಿ 40 ಅಡಿ ಎತ್ತರದ ಬೃಹತ್ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದ್ದು ನೋಡಲು ಬಹು ಸುಂದರವಾಗಿದೆ. ದೇವಾಲಯದಲ್ಲಿ ನಡೆಯುವ ಪ್ರಮುಖ ಪೂಜೆ ಎಂದರೆ ಅದು ಪಂಚಾಮೃತ ಅಭಿಷೇಕವಾಗಿದ್ದು ಪ್ರತಿನಿತ್ಯ ಮುಂಜಾನೆ 6:30ರಿಂದ 8 ಗಂಟೆಯವರೆಗೆ ನೆರವೇರುತ್ತದೆ. ಈ ಪ್ರಾಚೀನ ದೇವಾಲಯ ಹಲಸೂರಿನ ಮೆಟ್ರೋ ಸ್ಟೇಷನ್ನಿಂದ ಕೂಗಳತೆ ದೂರದಲ್ಲಿದೆ. ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಹಲಸೂರು ಬಡಾವಣೆಯಲ್ಲಿರುವ ಶ್ರೀ ಕುಮಾರಸ್ವಾಮಿ ಅಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.